ಅಳಗಜ್ಞಾನೇಂದ್ರ ಅವರು ನನ್ನ ಜೊತೆ ಇದ್ದಾರೆ ಸರ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ರೆ ಏನಂತ ಆಗ್ರಹ ಮಾಡಿದ್ರಿ ಸರ್? ಒಂದು ದಲಿತ ಸಮುದಾಯಕ್ಕೆ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ಹಣ ಇದು ಪರಭಾರೆ ಆಗಿದೆ. ಸುಮಾರು 15-15ಕ್ಕಿಂತ ಹೆಚ್ಚು ಅಕೌಂಟ್ ಅನ್ನ ಆಂಧ್ರದಲ್ಲಿ ತೆರೆದು ಇದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಹೊಣೆ ಹೊತ್ತಂತ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಅವರ ಅನುಮತಿ ಇಲ್ದೇನೆ ಹಾಗೆ ಹಣ ಔಟ್ ಆಫ್ ಸ್ಟೇಟ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದಲಿತ ಸಮುದಾಯಕ್ಕೆ ತುಂಬಾ ದೊಡ್ಡ ದೋಖ ಮಾಡಿದ್ದೀರಿ ನೀವು. ಆಮೇಲೆ ಮಂತ್ರಿ ಇದುವರೆಗೂ ಕೂಡ ರಾಜೀನಾಮೆ ಕೊಡಲಿಲ್ಲ. ಆ ಮನುಷ್ಯ ಯಾರು, ಶಿವಮೊಗ್ಗದಲ್ಲಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅವರು ಸಾಯ್ದೆ ಹೋಗಿದ್ರೆ, ಅವರ ಡೆತ್ ನೋಟ್ ಬರೆದಿಡದೆ ಹೋಗಿದ್ರೆ, ಇದ್ಯಾವುದು ಹೊರಗೆ ಬರ್ತಿರ್ಲಿಲ್ಲ. ಇವ್ರನ್ನ ಮುಚ್ಚಾಕ್ತಿದ್ರೆ ಈ ದಲಿತರ ಹಣನ ನೀವು ನುಂಗಿ ನೀರು ಕುಡಿದಿದ್ದೀರಿ. ಇಮಿಡಿಯೇಟ್ ಅಷ್ಟು ಹಣ ರಿಕವರಿ ಆಗ್ಬೇಕು ಮಾತ್ರ ಅಲ್ಲ, ಭಾಗವಹಿಸಿದವ್ರು ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು. ಮತ್ತೆ ಪ್ರಕರಣನ SIT ಕೊಡೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇವರು ಮುಚ್ಚಲಿಕ್ಕಾಗಿ SIT ರಚನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 2-3 ಪ್ರಕರಣದಲ್ಲಿ SIT ಇಮಿಡಿಯೇಟ್ ರಚನೆ ಮಾಡ್ತಾ ಇದ್ದಾರೆ. ಆದ್ರಿಂದ CBIಗೆ ಯೂನಿಯನ್ ಬ್ಯಾಂಕ್ ಕೊಟ್ಟಿದೆ, CBI ಮೂಲಕ ಎನ್ಕ್ವೈರಿ ಮಾಡಿ. ಮಂತ್ರಿಯವರ ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ CM ವಿಫಲ ಆಗಿದ್ದಾರೆ ಅಂತ ಅನ್ಸುತ್ತಾ? ಈಗ CM ಮತ್ತೆ ಮಂತ್ರಿ ಇಬ್ಬರ ರಾಜೀನಾಮೆಗೆ ಆಗ್ರಹ ಮಾಡಿದ್ದೀರಾ ಹೇಗೆ ಸರ್? ನಾವು ಎರಡೂ ಜನರ ರಾಜೀನಾಮೆಗೆ ಆಗ್ರಹ ಮಾಡಿದ್ವಿ. ಕೇವಲ ಮಂತ್ರಿ ಅಲ್ಲ, ಮಂತ್ರಿ ಕೂಡ ಧೈರ್ಯ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳ ಹಿನ್ನೆಲೆ ಇದೆ ಇದಕ್ಕೆ. ಆದ್ರಿಂದ ಅವರೆಲ್ಲರೂ ಇದನ್ನ ಹೊಣೆ ಹೊರಬೇಕು, CBI ಎನ್ಕ್ವೈರಿ ಕೊಟ್ರೆ ಇದೆಲ್ಲವೂ ಸರಿ. ಚುನಾವಣೆಯಲ್ಲಿ ಈ ಹಣ ಬಳಕೆಯಾಗಿದೆ ಅಂತ ಅನ್ಸುತ್ತಾ? ಖಂಡಿತ ಖಂಡಿತ, ಇಲ್ಲದ್ರೆ ಆಂಧ್ರಕ್ಕೆ ಯಾಕೆ ಹೋಗುತ್ತೆ, ತೆಲಂಗಾಣಕ್ಕೆ ಯಾಕೆ ಹೋಗುತ್ತೆ? ಅದೇ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಹಣ ಹೋಗಿದ್ದು, ಅದೇ ಸಂದರ್ಭದಲ್ಲಿ ಚುನಾವಣೆ ನಡೆದಿದೆ. ಹಾಗಾಗಿ ಚುನಾವಣಾ ಖರ್ಚಿಗೆ ATM ಆಗಿ ಬಳಸ್ಕೊಳ್ತಾ ಇದ್ದಾರೆ ಕರ್ನಾಟಕ, ನಾವು ಯಾವಾಗಲೂ ಹೇಳ್ತಾ ಇದ್ವಿ, ನಿಜ ಆಗಿದೆ. ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀರಾ, ಧ್ವನಿ ಎತ್ತೀರಾ ಎಲ್ಲರೂ ಕೂಡ? ಹಾಗಾದ್ರೆ ಅದಕ್ಕಿಂತ ಮೊದಲು ಜನರ ಹತ್ರ ತಗೊಂಡು ಹೋಗ್ತೀವಿ. ಇವ್ರನ್ನ ಸುಲಭಕ್ಕೆ ಇವ್ರಿಗೆ ಆಡಳಿತ ಮಾಡ್ಲಿಕ್ಕೆ ಬಿಡುದಿಲ್ಲ. ಇವರು ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಏನ್ ಹೇಳಿದ್ರು ಹೇಳಿ, ಇಡೀ ರಾಜ್ಯದಾದ್ಯಂತ ಗುಲ್ಲಿ ಎಬ್ಸಿದ್ರು. ಎನ್ಕ್ವೈರಿ ಆಗೋ ತನಕ ನೀವು ಹೊರಗಿರಪ್ಪ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಅವ್ರ ರಾಜೀನಾಮೆ ತಗೊಂಡು ಹೊರಗಿಟ್ಟಿದ್ರು. ಇವ್ರಿಗೇನಾಗಿದೆ, ಮಾಡ್ಲಿಕ್ಕೆ ಆಗುದಿಲ್ಲ, ಧೈರ್ಯ ಇಲ್ಲ. ಯಾಕಂದ್ರೆ ಮಂತ್ರಿನ ಹೊರಗೆ ಹಾಕದ್ ಕೂಡಲೇ ಇವ್ರ ಬಂಡವಾಳ ಮಂತ್ರಿ ಹೊರಗೆ ಹಾಕ್ತಾನೆ. ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಬಗ್ಗೆ ಏನಾದ್ರೂ ಪ್ಲಾನ್ ಆಗಿದೆ? ಇದು ಪ್ಲಾನ್ ಆಗಿದೆ, ಖಂಡಿತವಾಗೂ ಮಾಡ್ತೀವಿ. ಇದಿಷ್ಟು ಕೂಡ ಮಾಜಿ ಸಚಿವರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಗಿರಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.